ಕದೀತಾರೆ ಗ್ಯಾಸ್. ನಿಮ್ಮನೆ ಗ್ಯಾಸ್ ಸಿಲಿಂಡರ್ ಅಲ್ಲಿ ತೂಕ ಕಡಿಮೆ ಬರ್ತಿದ್ಯಾ? ಹಾಗಾದ್ರೆ ಆ ತೂಕ ಕಡಿಮೆ ಮಾಡುವಂತ ಮಾಫಿಯಾದ ಮೂಲ ಕೂಡ ಇಲ್ಲೇ ಇದೆ. ಈ ನಾಗರಾಜ್ ಅನ್ನೋ ಮನುಷ್ಯ ಬರೀ ಆಟೋಗಳಿಗೆ ಗ್ಯಾಸ್ ಫಿಲ್ಲಿಂಗ್ ಮಾಡೋದು ಅಥವಾ 2 kg 3 kg ಗ್ಯಾಸ್ ಫಿಲ್ಲಿಂಗ್ ಮಾಡೋದು ಮಾತ್ರ ಅಲ್ಲ, ಈ ಮನುಷ್ಯ ನಮ್ಮ ಡೊಮೆಸ್ಟಿಕ್ ಏನು ಬರುತ್ತೆ ನಮಗೆ ಗ್ಯಾಸ್ ಅಥವಾ ಕಮರ್ಷಿಯಲ್ ಗ್ಯಾಸ್ ಏನು ಬರುತ್ತೆ ಅದಕ್ಕೆ ಅದರದ್ದು ಒಂದಿಷ್ಟು ಅಂದರೆ 19 kg ಬರಬೇಕು ನಮಗೆ, ಅದರಿಂದ ಗ್ಯಾಸ್ ಎತ್ತಿ ಒಂದು 2 kg 3 kg ಗ್ಯಾಸ್ ಎತ್ತಿ ಅದಕ್ಕೆ ರೀಸೀಲ್ ಹಾಕ್ತಾನೆ. ನೋಡಿ ನಿಮಗೆ ಯಾವ ಕಂಪನಿಯ ಸೀಲ್ ಬೇಕು ಆ ಸೀಲ್ ಇವನ ಹತ್ರ ಇದೆ. ನೋಡಿ ಇಂಡಿಯನ್ದಿದೆ ಸೀಲ್, ಇಲ್ಲಿ ಎಚ್ ಪಿದಿದೆ, ನೋಡಿ ಹೆಚ್ ಪಿದು ಹೆಚ್ ಪಿ ಸೀಲ್ ಇದೆ. ಆಮೇಲೆ ಕಮರ್ಷಿಯಲಿಗೆ ಬೇಕಾದರೆ ನಿಮಗೆ ಹೆಚ್ ಪಿ ಗ್ಯಾಸ್ದು ಈ ರೀತಿ ನೋಡಿ ಈ ರೀತಿ ಎಲ್ಲ ಪ್ರಿಂಟ್ ಮಾಡಿ ಇಟ್ಕೊಂಡಿದ್ದಾನೆ, ಎಷ್ಟು ಬೇಕಾದರೂ ನಿಮ್ಮ ಹತ್ರ ಇದೆ ಸೀಲ್ ಕೊಡ್ತೀನಿ. ನೋಡಿ ಇದನ್ನು ಏನು ಮಾಡ್ತಾನೆ, ಸೀಲ್ ಎತ್ತಿಬಿಡ್ತಾನೆ, ಎತ್ಬಿಟ್ಟು ಅದರಲ್ಲಿ 2 kg 3 kg ನಾವು ಮನೆ ಸಿಲಿಂಡ್ರ್ ಬಂದರೆ ಯಾರು ತೂಕ ಹಾಕಿ ಲೆಕ್ಕ ಹಾಕ್ತಾರೆ, ಒಂದು ವೇಳೆ ತೂಕ ಹಾಕ್ತೀನಿ ಅಂದರೆ ಇವನಿಗೇನು ತಲೆ ಕೆಟ್ಟಿದೆಯಾ ಅಂತ ಬೈದು ಕಳಿಸ್ಕೊಂಡ್ಬಿಡ್ತಾರೆ. ಆದರೆ ನಿಮ್ಗೆ ಯಾವತ್ತಾದರೂ ಅನುಮಾನ ಬಂದರೆ, ಇತ್ತೀಚೆಗೆ ಇವತ್ತೇ ಒಬ್ಬರು ರೈತ ಮುಖಂಡರು ಹೇಳಿದ್ರು, ನಮಗೆ ಬರುವಂಥ ಸಿಲಿಂಡ್ರಲ್ಲಿ 2 kg 3 kg ಕಡಿಮೆ ಬರುತ್ತೆ, ನಾವು ಫುಡ್ ಆಫೀಸರ್ಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಫುಡ್ ಆಫೀಸರ್ ಕೂಡ ಕೇರ್ ಮಾಡಿಲ್ಲ ಅಂತ. ಆದರೆ ಈಗ ಗೊತ್ತಾಗ್ತಿದೆ ಇವರು ಈ ರೀತಿ ಸೀಲ್ಗಳನ್ನು ನೋಡಿದಾಗ ಇಲ್ಲಿ ಆ ದಂಧೆ ಕೂಡ ನಡೀತಿದೆ. ಅಂದರೆ ಗ್ಯಾಸ್ ಸಿಲಿಂಡರಿಂದ ಗ್ಯಾಸನ್ನು ತೆಗೆದು ರೀಸೀಲ್ ಮಾಡುವಂಥ ದಂಧೆ ಕೂಡ ನಡೀತಿದೆ. ಇದು ಅತ್ಯಂತ ಭಯಾನಕ ಮತ್ತು ಜನರಿಗೆ ಮೋಸ ಮಾಡುವಂಥ ಒಂದು ದೊಡ್ಡ ದಂಧೆ. ಕೊಡೋದು ನೀವು ಸಾವಿರ ಫುಲ್ಲು ತುಂಬ್ತಾರಾ? ತಿಂಗಳಿಗೆ ಎಷ್ಟು ಸಿಲಿಂಡರ್ ತಗೋತೀರಾ? ತಿಂಗಳಿಗೆ ಒಂದು ಖಾಲಿ ಆಗಲ್ಲ. 3 ತಿಂಗಳು ಮುಂಚೆ 3 ತಿಂಗಳಿಗೆ ಒಂದು. ಅಕೌಂಟ್ ಇಲ್ವಾ ನಿಮ್ಮದು? ಹೇಳಿ ಅದನ್ನೇ. ಹಾಂ, ಮತ್ತೆ ಇಲ್ಲೆಂತ ಬರ್ತೀರಾ? ಅಲ್ಲ ಇವಾಗ ಬಂದಿದ್ದೀರಾ ಅಲ್ವಾ? ಅಲ್ಲ ಇಲ್ಲೇ ಹತ್ತಿರ, ನಮಗೆ ಗೊತ್ತಾಗುತ್ತೆ ಅದಕ್ಕೆ ಬಂದಿದ್ದೀವಿ. ಹಾಂ, ಬೇರೆ ಕಡೆ ರಿಟೇಲ್ ಗೊತ್ತಿಲ್ಲ ನಿಮಗೆಲ್ಲೂ? ಎಲ್ಲೂ ಗೊತ್ತಿಲ್ಲ. ಅಲ್ಲ ಆಚೆ ಕಡೆ ಬೇರೆ ಗ್ಯಾಸ್ ಸಿಗ್ತಾವಲ್ಲ, ನೀವು ಯಾಕೆ ತಗೊಳ್ಳಲ್ಲ ಅಲ್ಲಿ? ನೆಕ್ಸ್ಟ್ ಟೈಮ್ ಅಲ್ಲ, ಯಾವಾಗಲೂ ಅಲ್ಲೇ ಸಿಗ್ತಿತ್ತಲ್ವಾ? ನಿಮ್ಗೆ ಯಾರು ಜಾಗ ತೋರಿಸಿದ್ಯಾರು? ಓಕೆ, ಅಂದ್ರೆ ಆಟೋದವರೆಲ್ಲ ಇಲ್ಲೇ ರೀಫಿಲ್ ಮಾಡ್ತಾರೆ, ಹಾಗಾಗಿ ನಿಮಗೂ ಗೊತ್ತು. ಅಂದ್ರೆ ನೀವು 3 ವರ್ಷದಿಂದ ಒಟ್ಟು ಇಲ್ಲೇ ತುಂಬಿಸ್ತಾ ಇರೋದು ಅಲ್ಲ? ಒಂದು ಸಿಲಿಂಡರ್ನಲ್ಲಿ 600 ರೂಪಾಯಿ ಲೂಟಿ. ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಗ್ಬಿಡುತ್ತೆ, ಇಷ್ಟೊಂದು ಮೋಸ ಇಷ್ಟೊಂದು ದೊಡ್ಡ ದಂಧೆ ನಡೀತಿದ್ರು ಕೂಡ ಇಷ್ಟು ವರ್ಷಗಳ ಕಾಲ ಏನು ಗೊತ್ತಾಗ್ಲಿಲ್ಲ ಅಂತಂದ್ರೆ ಏನು ನಾವೇನು ನಮ್ಮ ವ್ಯವಸ್ಥೆ ಎಲ್ಲೂ ಹೋಗ್ತಾ ಇದೆ. ಅದು ಅಲ್ಲದೆ ಒಬ್ಬ ಹುಡುಗ ಹೆಣ್ಮಕ್ಳ ಮೇಲೆ ಕೈ ಹಾಕುವಷ್ಟು ಅಹಂಕಾರ ತೋರಿಸ್ತಿದ್ದಾರೆ ಅಂದರೆ ಇವರ ಅಕ್ರಮದ ಆರ್ಭಟ ಎಷ್ಟರ ಮಟ್ಟಿಗಿದೆ ಅಂತ ನೀವೊಮ್ಮೆ ಯೋಚನೆ ಮಾಡ್ಕೊಳ್ಳಿ. ಇವರನ್ನು ಹೀಗೆ ಬಿಟ್ಟರೆ ಇವತ್ತು ಇಂಥ ಅಕ್ರಮ ಮಾಡ್ತಿದ್ದಾರೆ, ನಾಳೆ ಇಡೀ ಊರನ್ನು ಸ್ಫೋಟ ಮಾಡುವಂಥ ಜೀವಂತ ಬಾಂಬ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಖಾಲಿ ಭಾರತ್ ಗ್ಯಾಸ್ ಏನು, ಇಂಡಿಯನ್ ಗ್ಯಾಸ್ ಏನು, HP ಯಾವ್ಯಾವ ರೀತಿಯ ಸೀಲೂ ಇದೆ. ಇದು ಈ ನಮ್ಮ ಗ್ಯಾಸ್ ಕಂಪನಿಯವರಿಗೆ ಗೊತ್ತಾಗಲ್ವಾ? ನಾವು ಇಷ್ಟು ಇವರಿಗೆ ತೋರಿಸ್ತಿದ್ದೀವಿ, ಇದು ಹೆಂಗೆ ಸೀಲ್ ಬರುತ್ತೆ? ಹಾಗಾದರೆ ಇಲ್ಲಿ ಗ್ಯಾಸ್ ಕಂಪನಿಗಳು ಕೂಡ ಇಂಥ ದೊಡ್ಡ ದಂಧೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇವರಿಗೆ ಹೆಂಗೆ ಸೀಲ್ ಬಂತು? ಇದು ದೊಡ್ಡ ಅಪರಾಧ ಅಲ್ವಾ? ಇದು ಜನರಿಗೆ ಮಾಡೋ ಮೋಸ ಅಲ್ವಾ? ಈ ರೀತಿಯ ಮೋಸ ವಂಚನೆ ಮಾಡುವವರಿಗೆ ಇನ್ನೂ ಆಶ್ರಯ ಕೊಡ್ತಿದೆ ಅಂದರೆ ಈ ವ್ಯವಸ್ಥೆ ನಾಚಿಕೆ ಆಗಬೇಕು ನಿಜವಾಗ್ಲೂ ಕೂಡ. ಸಿಲಿಂಡರ್ ಕಳ್ಳರಿಂದ ಭರ್ಜರಿ ಮೋಸ. ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ, ತುಮಕೂರಿನ ಟೌನ್ ಪೊಲೀಸರು ಹಾಗೂ ತುಮಕೂರಿನ ಆಹಾರ ಅಧಿಕಾರಿಗಳು ನಾವೆಲ್ಲ ಸೇರಿ ಇವತ್ತು ತುಮಕೂರಿನಲ್ಲಿ 2 ಕಡೆ ದೊಡ್ಡ ಅಕ್ರಮ ಗ್ಯಾಸ್ ಫಿಲ್ಲಿಂಗ್ ದಂಧೆಯ ಅಡ್ಡಗಳಿಗೆ ದಾಳಿ ಮಾಡಿ ಇಲ್ಲಿ ದೊಡ್ಡ ಪ್ರಮಾಣದ, ನೀವು ಕಣ್ಮುಂದೆನೇ ನೋಡ್ತಿರ್ಬೋದು, ಇಷ್ಟು ದೊಡ್ಡ ಪ್ರಮಾಣದ ಗ್ಯಾಸ್ ಸಿಲಿಂಡರ್ಗಳನ್ನು ನಾವು ಇವತ್ತು 2 ಕಡೆ, ಇದು ಮಾತ್ರ ಅಲ್ಲ ಅಲ್ಲೂ ಕೂಡ ನಾವು ಅದನ್ನು ರೇಡ್ ಮಾಡಿ ಅದನ್ನು ಜಪ್ತಿ ಮಾಡಿದ್ದೀವಿ. ಆದರೆ ಇಲ್ಲಿ ನಮಗೆ ಸಿಕ್ಕಿರುವಂಥದ್ದು 178 ಸಿಲಿಂಡರ್. ಇನ್ನೂ ಈ ಒಂದು 3 ಗೋಡೌನ್ ಬೇರೆ ಕಡೆ ಇದೆಯಂತೆ, ಆದರೆ ಅದನ್ನು ಕೂಡ ಪತ್ತೆ ಹಚ್ಚುವ ಕಾರ್ಯದಲ್ಲಿ ಪೊಲೀಸರು ತೊಡಗಿದ್ದಾರೆ. 1 ಗೋಡೌನಲ್ಲಿ 178-180 ಸಿಲಿಂಡರ್ಗಳು ಸಿಕ್ಕಿವೆ ನಮಗೆ. ಸ್ನೇಹಿತರೆ, ನಾನು ಈ ದಂಧೆ ಹಿಂದೆ ಯಾಕೆ ಮತ್ತೆ ಬಿದ್ದಿದೆ ಅಂದರೆ, ನಿಮ್ಮ ಮನೆಯ ಸಿಲಿಂಡರಲ್ಲೂ ಕೂಡ ಈ ದಂಧೆಕೋರರು ಕಳ್ತನ ಮಾಡ್ತಿದ್ದಾರೆ. ನಿಮ್ಮ ಮನೆಗೆ ಬರುವ ಸಿಲಿಂಡರಲ್ಲಿ 2 kg 3 kg 4 kg ಅದು ಎಷ್ಟು ತೆಗಿತಾರೋ ನಮ್ಗೆ ಗೊತ್ತಿಲ್ಲ, ಸಿಲಿಂಡರಿಂದ ಗ್ಯಾಸ್ ತೆಗೆದು ಇವರು ಇಂಥ ದಂಧೆ ಮಾಡ್ತಾರೆ. ನೋಡಿ ನನ್ನ ಕೈಯಲ್ಲಿ ಸೀಲ್ ಇದೆ, ಇದು ಖಾಲಿ ಆಯಾಯ ಆಯಿಲ್ ಕಂಪನಿಗಳು ಮಾತ್ರ ಇದನ್ನ ಸೀಲ್ ಮಾಡಿ ನೋಡಿ ಈ ರೀತಿ ಸೀಲ್ ಮಾಡಿ ನಮಗೆ ಕಳಿಸಬೇಕು. ಆದರೆ ನಾವು ಏನು ಮಾಡ್ತೀವಿ ಈ ಸೀಲ್ಗಳನ್ನು ನೋಡಿ ಓ ಇದು ಆಯಿಲ್ ಕಂಪನಿಯವರೇ ಮಾಡಿದ್ದಾರೆ ತೂಕ ಭರ್ತಿ ಇರುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ನಾವು ರೇಡ್ ಮಾಡಿದಾಗ ಈ ಆಯಿಲ್ ಕಂಪನಿಗಳ ಸೀಲ್ ಇರುವಂತ ಇಂಥ ಇವುಗಳು ನಮಗೆ ಸಿಕ್ಕಿದೆ. ಇವರು ಏನು ಮಾಡ್ತಾರೆ ನೋಡಿ ಇಂಥ ಈ ಸಿಲಿಂಡರ್ಗಳಿವೆ ನೋಡಿ ಈ ಸಿಲಿಂಡರ್ಗಳಿಗೆ ಇದನ್ನು ಹಾಕ್ತಾರೆ ಹೀಗೆ ಈಗ ಹಾಕಿ ಇದನ್ನು ಬಿಸಿ ಮಾಡಿ ಪಂಚ್ ಮಾಡ್ತಾರೆ. ಇದ್ರ ಈ ಸಿಲಿಂಡರಿಂದ ಎಷ್ಟು ಗ್ಯಾಸ್ ತೆಗೆದಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಎಷ್ಟು ಬೇಕಾದರೂ ಕೂಡ ಗ್ಯಾಸ್ ತೆಗೆದು ನಮಗೆ ವಂಚನೆ ಮಾಡ್ಬೋದು. ಅಂದರೆ ನಿಮ್ಮ ಮನೆಗೆ ಬರುವಂಥ ಸಿಲಿಂಡರಲ್ಲಿ ಗ್ಯಾಸ್ ಕೂಡ ಕಳ್ತನ ಮಾಡ್ತಾರೆ ಗೊತ್ತಾ ನಿಮಗೆ. ಆದರೆ ಇನ್ನೊಂದು ಏನಂದರೆ ನೋಡಿ ಇವನು ಎಷ್ಟು ಲಾಭದಾಯಕವಾದ ದಂಧೆ ಮಾಡ್ತಾನೆ ನಮ್ಮ ನಿಮ್ಮ ಸಿಲಿಂಡರಿಗೆ ಕನ್ನ ಹಾಕಿ ಅಂದರೆ ಇವನಿಂದಾಗಿ ಇವನು ಒಂದು ಸಿಲಿಂಡರಿಂದ 600 ರೂಪಾಯಿ ಲಾಭ ಮಾಡ್ತಿದ್ದಾನಂತೆ. 600 ರೂಪಾಯಿ ಅಂತಂದರೆ ಇವನ ಇಷ್ಟು ಸಿಲಿಂಡರ್ಗೆ ಅಂದರೆ ದಿನಕ್ಕೆ ಅಂದರೆ ಒಂದು ಆಟೋಗಳಲ್ಲಿ ಈಗ ನಾರ್ಮಲ್ ಆಗಿ ನೀವು ಯಾವುದು ಗ್ಯಾಸ್ ಬಂಕ್ಗಳಿಗೆ ಹೋದರೆ ಅಲ್ಲಿ 1 ಲೀಟರ್ ಗ್ಯಾಸಿಗೆ ಅವರು 60 ಅರ್ಧ ಕೆ ಜಿಗೆ 68 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಆದರೆ ಈತ ಇಲ್ಲಿ ಗ್ಯಾಸ್ಗಳಿಗೆ 100 ರೂಪಾಯಿಗೆ ಈತ ಫಿಲ್ ಮಾಡ್ತಾನಂತೆ. ಅದರಲ್ಲೂ ಕೂಡ ಆಟೋಗಳಿಗೂ ಕೂಡ ಫಿಲ್ ಮಾಡುವಾಗ ಇವರು ತೂಕದಲ್ಲಿ ಮೋಸ ಮಾಡ್ತಾರೆ. ಇದು ಆಟೋದವರಿಗೆ ಗೊತ್ತಾಗ್ತಿಲ್ಲ. ಆಮೇಲೆ ಇನ್ನೊಂದು ಈ ಡೊಮೆಸ್ಟಿಕ್ ಏನು ನಾವು ಬಳಸುವಂಥ ಈ ಗ್ಯಾಸ್ ಇದೆ ಅದು ತಿಕ್ಕಿರುತ್ತೆ. ಅದರಿಂದಾಗಿ ಇವರಿಗೆ ಆಟೋದವರಿಗೆ ಒಳ್ಳೆ ಮೈಲೇಜ್ ಸಿಗುತ್ತೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಅವರ ಎಂಜಿನ್ಗೆ ಇದು ಏಟು ಕೊಡುತ್ತೆ ಅಂತ. ಇವರು ಒಂದಿಷ್ಟು ಹಣ ಉಳಿಸೋ ಸಲುವಾಗಿ ಈ ಆಟೋದವರು ಇಂಥ ಗ್ಯಾಸ್ ಯಾರು ಅಕ್ರಮ ಗ್ಯಾಸ್ ಯಾರು ಫಿಲ್ ಮಾಡ್ತಾರೆ ಒಂದಿಷ್ಟು ಹಣ ಉಳಿಸೋಕ್ಕೋಸ್ಕರ ಇವರು ಇಂಥವರದ ಇವರ ಹಿಂದೆ ಬೀಳ್ತಾರೆ. ಆದರೆ ಇವ್ರಿಗೆ ಗೊತ್ತಿಲ್ಲ ಇವರ ಎಂಜಿನಿಗೇ ತೊಂದರೆ ಆಗೋದು ಇವರ ಎಂಜಿನ್ಗೆ ಏಟು ಬೀಳೋದು ಅಂತ. ಆದರೆ ಇವರು ಇಬ್ಬರನ್ನೂ ಮೋಸ ಮಾಡಿಕೊಂಡು ಈತ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಲಾಭ ಮಾಡ್ತಾನೆ. ಅದರಿಂದಾಗಿಯೇ ಅಧಿಕಾರಿಗಳಿಗೆಲ್ಲ ಲಂಚ ಕೊಡ್ಕೊಂಡು ಇವನು ಇಲ್ಲಿ ಅಬ್ಬರದಿಂದ ಮೆರೆದಾಡ್ತಾ ಇದ್ದಾನೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.